ನೋಡಿ ಇದು ಪಿಟ್ ಸರ್ ಇದು ಟಾಯ್ಲೆಟ್ ಪಿಟ್ ಮನೆ ಇಲ್ಲಿ ತೋರಿಸ್ತೀನಿ ಉತ್ತರ ದಿಕ್ಕಿನಲ್ಲಿ ಸರಣಿ ಶೌಚಾಲಯಗಳು ಸಿಕ್ಕಿದವೆ ಅಂತ ಸೈನ್ ಬೋರ್ಡ್ ಹಾಕಿದ್ದಾರೆ ಅಂದ್ರೆ ಅದು ಪೈಪ್ ಲೈನ್ ನಮಗೆ ಇಲ್ಲಿ ಕಾಣುತ್ತೆ ನೋಡಿ ಯಾಕಂದ್ರೆ ಅವರು ಶೌಚಾಲಯ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಇದು ಪೈಪ್ ಕಂಟಿನ್ಯೂಷನ್ ಇದೆ ಸರ್ ಅಲ್ಲಿಂದ ನಾನು ಹೆಂಗ ಹತ್ತುತ್ತೀನಿ ಹಂಗೆ ಎತ್ಕೊಳ್ಳಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರುವಂತ ಬೋರ್ಡ್ ನೋಡಿ ಗುಹಾಂತರ ದೇವಾಲಯ ಒಂದು ಕೇವ್ ಟೆಂಪಲ್ ಮತ್ತು ಉಪ್ಪರ್ಗೆ ಬಾಗಲು ಈ ಕಡೆ ಒಂದು ಸುಮಾರು 400 ಮೀಟರ್ ನಡೆಕೊಂಡು ಹೋದ್ರೆ ನಮಗೆ ಗುಹೆ ದೇವಾಲಯ ಸಿಗುತ್ತೆ ಏನು ಗುಹಾ ದೇವಾಲಯ ಸರ್ ನೋಡಕ್ಕೆ ಸುತ್ತ ಪೂರ್ತಿ ಕಾಡೆ ಇದೆ ನೋಡಿ ಈಗ ನಮಗೆ ಗುಹಾ ಅಂತ ತಕ್ಷಣ ಗುಹಾಂತರ ದೇವಾಲಯ ಅಂತ ತಕ್ಷಣ ನೆನಪಾಗೋದು ಅಜಂತ ಎಲ್ಲೋರ ಬಾದಾಮಿ ಆ ಕಡೆ ಎಸ್ ಯಾಕಂದ್ರೆ ಅಲ್ಲಿ ಬೆಟ್ಟ ಗುಡ್ಡದಲ್ಲಿ ಗುಹೆಗಳನ್ನು ಮಾಡಿ ಅಲ್ಲಿ ದೇವಸ್ಥಾನಗಳು ನಿರ್ಮಾಣ ಮಾಡ್ತಾರೆ ಬಟ್ ನಮ್ಮ ಹಂಪೆಯಲ್ಲಿ ಹಾಗಿಲ್ಲ ಸರ್ ನಮ್ಮ ವಿಶಾಲವಾದ ಪ್ರದೇಶದಲ್ಲಿ ಸ್ಥಳೀಯ ಕಲ್ಲುಗಳನ್ನು ಕಟ್ಟಿಕೊಂಡು ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲಿ ಗುಹಾಂತರ ದೇವಾಲಯ ಮಾಡಲಿಕ್ಕೆ ಕಲ್ಲುಗಳು ಒಂದೇ ಲೆವೆಲ್ ಅಲ್ಲಿ ಇಲ್ಲ ಇವು ಒಂದರ ರೌಂಡ್ ಕಲ್ಲು ಒಂದ ಕಡೆ ಇರುತ್ತೆ ಒಂದ ಕಡೆ ಮತ್ತೆ ಬೇರೆ ಇರುತ್ತೆ ಬಟ್ ಇಡೀ ಹಂಪಿಯಲ್ಲಿ ನಾವು ನೋಡೋ ಹಾಗಿದ್ದಾದ್ರೆ ಒಂದು ಮಾತ್ರ ನಮಗೆ ಗುಹಾಂತರ ದೇವಾಲಯ ಒಂದು ಸಿಗುತ್ತೆ ಸರ್ ಇಡೀ ಹಂಪಿ 60 ಸ್ಕ್ವೇರ್ ಕಿಲೋಮೀಟರ್ ಹಂಪಿಲಿ ಒಂದು ಗುಹಾಂತರ ದೇವಾಲಯ ಅದು ಪ್ರವಾಸಿಗರಿಗೆ ಕಣ್ಮರೆಯಾಗಿ ಹೋಗಿದೆ ಸರ್ ಅದು ಯಾಕಂದ್ರೆ ನೋಡಿ ಈ ಸುತ್ತಲೂ ನೋಡಿ ಹೇಗೆ ಕಾಣ್ತಾ ಇದೆ ಪೂರ್ತಿ ಕಾಡೆ ಕಾಡೆ ಕಾಣ್ತಾ ಇದೆ ಕಾಡು ಮುಳ್ಳು ಇಷ್ಟು ಮಾತ್ರ ಕಾಣ್ತಾ ಇದೆ ಬಟ್ ಇದರಲ್ಲಿ ಎಲ್ಲಂತ ಹೋಗಬೇಕು ಅವರು ಕರೆಕ್ಟ್ ಸೋ ಹಾಗಾಗಿ ಇಲ್ಲಿ ಸ್ಥಳೀಯರು ಯಾರನಾದರೂ ಒಂದು ಸಹಾಯ ತಗೊಂಡ್ರೆ ನಿಮಗೆ ಈ ತರ ಗುಹಾಂತರ ದೇವಾಲಯಕ್ಕೆ ಅವರು ಕರ್ಕೊಂಡು ಹೋಗ್ತಾರೆ ಈ ಗುಹಾಂತರ ದೇವಾಲಯದ ಪಕ್ಕದಲ್ಲೇ ಅರಮನೆ ಅವಶೇಷಗಳು ಸಿಕ್ಕಿದವೆ ಸರ್ ಅಲ್ಲಿ ಇನ್ನೊಂದು ಅರಮನೆ ಸೋ ಇಲ್ಲಿ ಸಾಲು ಸಾಲಾಗಿ ಶೌಚಾಲಯದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಆ ಶೌಚಾಲಯದ ನೀರು ಬಂದು ಪಿಟ್ನಲ್ಲಿ ಎಲ್ಲ ಹೇಗೆ ಬಿಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಕುರುಹುಗಳು ಸಹ ನಾವು ಇಲ್ಲಿ ನೋಡಬಹುದು 600 ವರ್ಷದ ಹಿಂದೆ ಶೌಚಾಲಯ ಶೌಚಾಲಯಗಳಿದ್ವು ಈಗ ನಾವು ಆಲ್ರೆಡಿ ವೀರಹರಿವರನ ಅರಮನೆಯಲ್ಲಿ ಒಂದು ಶೌಚಾಲಯ ಒಂದು ಎರಡು ಮೂರು ಶೌಚಾಲಯ ನೋಡಿದ್ವಿ ಕೃಷ್ಣದೇವರಾಯರ ಹತ್ರ ನೋಡಿದ್ವಿ ಬಟ್ ಇಲ್ಲಿ ಸಾಲು ಶೌಚಾಲಯಗಳಿದ್ದಾವೆ ಅಂತ ಹೇಳಿ ಸೈನ್ ಬೋರ್ಡ್ ಅನ್ನು ಹಾಕಿದ್ದಾರೆ ಬಟ್ ಪಬ್ಲಿಕ್ ಟಾಯ್ಲೆಟ್ಸ್ ಇರಬಹುದು ಪಬ್ಲಿಕ್ ಟಾಯ್ಲೆಟ್ಸ್ ಅಂದ್ರೆ ಮೋಸ್ಟ್ಲಿ ಆ ಭಾಗದಲ್ಲಿ ಏನೇನು ಕೆಲಸ ಮಾಡ್ತಿದ್ದವರು ಅಂತವರಿಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿ ಸೈನ್ ಬೋರ್ಡ್ ಇದೆ ಸರ್ ಬಟ್ ಅಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ನೀರಾವರಿ ಬರಲೇ ಕಾಲುವೆಗಳಿದ್ದಾವೆ ಆಮೇಲೆ ಅದು ಬಂದು ನೀರು ಸ್ಟೋರ್ ಆಗೋದು ಪಿಟ್ಟು ಎಲ್ಲ ಬಹಳ ಅದ್ಭುತ ಅಲ್ಲಿ ವೀರಹರಿಹರನ್ ತಗ ನೋಡುವ ಶೌಚಾಲಯಕ್ಕಿಂತ ಇಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಕುರುಹುಗಳು ಸಿಗುತ್ತೆ ಸುಸ್ಥಿತಿಲಿದೆ ಎಸ್ ಹೋಗೋಣ ಎಸ್ ಬಟ್ ಸುತ್ತಂದ್ರೆ ಮುಳ್ಳು ಕಂಟಿ ಇದೆಯಲ್ಲ ಯಾವ ಇದು ಪ್ಲೇಸ್ ಇದು ಆಕ್ಚುಲಿ ಪ್ರಸ್ತುತದ ಅವತ್ತಿನ ಕಾಲದಲ್ಲಿ ಇವೆಲ್ಲ ಖಾಸಗಿ ಜಮೀನುಗಳು ಸರ್ ಇವೆಲ್ಲವು ಖಾಸಗಿ ಜಮೀನು ಆಗಿರೋದ್ರಿಂದ ಇನ್ನು ಇಲಾಖೆಯವರು ಈ ಸ್ಥಳಗಳನ್ನು ತಮ್ಮ ಇದಕ್ಕೆ ತಗೊಂಡಿದ್ದಿಲ್ಲ ಸರ್ ಅದನ್ನಕ್ಕೆ ತಗೊಂಡಿದ್ದಿಲ್ಲ ಇವೆಲ್ಲ ಈ ಪ್ರೈವೇಟ್ ಪ್ರಾಪರ್ಟೀಸ್ ಪ್ರೈವೇಟ್ ಪ್ರಾಪರ್ಟೀಸ್ ಇವೆಲ್ಲ ರಾಜರ್ ಪ್ರಾಪರ್ಟಿ ಅವಾಗೆಲ್ಲ ರಾಜರ್ ಪ್ರಾಪರ್ಟಿ ರಾಜರ್ ಕಡೆಯಿಂದ ನೆಕ್ಸ್ಟ್ ಸ್ಥಳೀಯರು ಇದು ಮಾಡ್ಕೊಂಡೋದ್ರು ಸೊ ಇದನ್ನು ಮತ್ತೆ ಈಗ ತಿರ್ಗಾ ಇಲಾಖೆಯವರು ಇಲ್ಲಿ ಎಕ್ಸ್ಕವೇಟ್ ಮಾಡೋದ್ರ ಒಂದು ಉದ್ದೇಶ ಇಟ್ಕೊಂಡು ಈ ಕೆಲವೊಂದು ಜಮೀನುಗಳನ್ನ ತಮ್ಮ ಸ್ವಾಧೀನಕ್ಕೆ ತಗೊಂಡಿದ್ದಾರೆ ಈಗ ಅವಾಗ ಇಲ್ಲಿ ಎಕ್ಸ್ಕವೇಟ್ ಮಾಡಿದಾಗ ಒಂದು ಗುಹಾಂತರ ದೇವಾಲಯ ಸಿಕ್ಕಿದೆ ಸರ್ ಗುಹಾಂತರ ದೇವಾಲಯದಲ್ಲಿ ನಮಗೆ ಯಾವುದೇ ಶಿಲ್ಪಕಲೆ ಕಾಣೋದಿಲ್ಲ ಬಟ್ ಒಂದು ಕಲ್ಲಿನಲ್ಲಿ ಒಂದು ಗುಹೆಯನ್ನು ಮಾಡ್ಕೊಂಡು ಅಲ್ಲೊಂದು ವಿಗ್ರಹವನ್ನು ಇದು ಒಂದು ಗುಹಾ ದೇವಾಲಯ ಥರ ಒಂದು ಮಾಡ್ಕೊಂಡಿದ್ದಾರೆ ಅಂತ ಓಕೆ ಇದೆಲ್ಲ ಯಾವ ಬಂಡೆ ಪ್ರದೇಶ ಸರ್ ಹೆಸರಿದೆಯಾ ಇದಕ್ಕೇನಿಲ್ಲ ಇದು ಚಂದ್ರಶೇಖರ ದೇವಸ್ಥಾನದ ಹತ್ತಿರದಲ್ಲಿದೆ ಸರ್ ರಾಣಿ ಸ್ನಾನ ಗೃಹ ಇವೆಲ್ಲ ಹತ್ತಿರದ ಒಂದು ಸ್ಮಾರಕಗಳಿವೆಲ್ಲ ಓಕೆ ಬಟ್ ಇವೆಲ್ಲ ಎಎಸ್ಐ ಇಲಾಖೆ ಸುಪರ್ದಿಗೆ ತಗೊಂಡ್ರೆ ಇದೆಲ್ಲ ಕ್ಲೀನ್ ಮಾಡಿಸಿ ಉತ್ಖನನ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಬಟ್ ಇಲ್ಲಿ ಸ್ಥಳೀಯರ ಬೇಡಿಕೆನೇ ಅವರಿಗೆ ಸರಿಯಾದ ರೀತಿಯಿಂದ ಕಾಂಪೋಸಿಷನ್ ಕೊಟ್ಟು ನೀವು ಬೇಕಾದ್ರೆ ಜಮೀನನ್ನು ತಗೊಳ್ರಿ ಅಂತ ಹೇಳ್ತಾರೆ ಬಟ್ ಇವರು ಹೇಳಿದ್ದಾರೆ ಹೌದು ಕೆಲವರೆಲ್ಲ ಹೇಳಿದ್ದಾರೆ ಸರ್ ನೀವು ತಗೊಳ್ಳಿಕ್ಕೆ ದುಡ್ಡು ಕೊಡಿ ದುಡ್ಡು ನಮಗೆ ನಾವು ಕೇಳಿದಷ್ಟು ನಮಗೆ ಇದು ಕೊಡಿ ಅವರ ಒಂದು ಬೇಡಿಕೆಗಳಿರುತ್ತೆ ಸರ್ ಒಂದು ಏನಾದರೂ ಜಾಬ್ ಕೇಳ್ತಾರೆ ಭೂಮಿ ಕಳ್ಕೊಂಡ ಮೇಲೆ ಆ ಥರದಲ್ಲ ಹೆಚ್ಚಿನ ಬೇಡಿಕೆಗಳು ಕೇಳಿದಾಗ ಇಲ್ಲಿ ಅವರಿಗೆ ಸ್ವಲ್ಪ ಇವರ ಒಂದು ಮಿತಿ ಇರುತ್ತೆ ಆ ಮಿತಿ ಡಿಪಾರ್ಟ್ಮೆಂಟಲ್ಲಿ ಆ ಮಿತಿಯೆಲ್ಲ ಕೆಲಸ ಮಾಡಬೇಕಾಗಿರುತ್ತೆ ಹಾಗಾಗಿ ಕೆಲವು ಭೂಮಿಗಳನ್ನು ಕೊಟ್ಟಿರ್ತಕ್ಕಂಥವು ಇವರು ತಮ್ಮ ಸುಭದ್ರಿಗೆ ತಮ್ಮ ಸ್ವಾಧೀನಕ್ಕೆ ತಗೊಂಡಿದ್ದಾರೆ ಓಕೆ ಇನ್ನೂ ಕೆಲವು ಭೂಮಿಗಳು ತಗೊಳ್ಳೋಂಥವು ಇದ್ದಾವೆ ನೋಡಿ ಬಾಳೆ ತೋಟ ನೀವು ಹೇಳಿದ್ರೆ ಪ್ರೈವೇಟ್ ಪ್ರಾಪರ್ಟಿ ಪ್ರೈವೇಟ್ ಇವೆಲ್ಲ ಬಾಳೆ ತೋಟ ಈಗ ನಾವು ಹಾಂ ನಾವೆಲ್ಲ ನಡ್ಕೊಂಡು ಬಂದಿರೋದೆಲ್ಲ ಮೊದಲು ತೋಟನೇ ಇದೆಲ್ಲ ಹಾಂ ಯಾರೋ ಒಳ್ಳೆ ಸುಗಂಧಿ ಬೆಳೆ ಬೆಳೆದಿದೆ ಸರ್ ಇಲ್ಲಿ ಹೌದು ನೋಡಿ ಬೆಟ್ಟದ ಮಧ್ಯದಲ್ಲಿ ಇಲ್ಲಿ ನೀರು ಬರಲಿಕ್ಕೆ ಅವಕಾಶನೇ ಇಲ್ಲ ಅಂತಲ್ಲಿ ಸಹ ಇಲ್ಲಿ ಬಾಳೆಯನ್ನು ಬೆಳೆದಿದ್ದಾರೆ ಅಂದರೆ ಭೂಮಿ ಎಷ್ಟು ಫಲವತ್ತತೆ ಆಗೈತೆ ಅಂತೇಳಿ ಇದು ಮಾಡ್ಕೋಬೋದು ನೋಡಿ ನಮ್ಮ ಮುಂಭಾಗದಲ್ಲಿ ಕಾಣ್ತಕ್ಕಂಥದ್ದೇ ಸಂಪೂರ್ಣ ಇವು ಅರಮನೆಯ ಅವಶೇಷಗಳು ಸರ್ ಇವೆಲ್ಲವೂ ಓಕೆ ನೋಬೆಲ್ಮೆನ್ ಕ್ವಾರ್ಟರ್ಸು ಅಥವಾ ಯಾರಾದರೂ ಒಂದು ಮನೆತ ಒಂದು ರಾಜಮನೆತನದ ಇರಬಹುದು ಅಂತೇಳಿ ಸೊ ಅದ್ರ ಬಗ್ಗೆ ಇಲ್ಲಿ ಒಂದು ಸೈನ್ ಬೋರ್ಡ್ ಇದೆ ಗುಹಾಂತರ ದೇವಾಲಯ ಮತ್ತು ಅರಮನೆ ಅಂತೇಳಿ ಅರಮನೆ ಆರು ಪ್ರವಾಸಿ ಬಂಗಲೆ ಇರಬಹುದು ಅಂತ ಆ ಕಾಲದ್ದು ಹೌದು ಸ್ನೇಹಿತರೆ ನೋಡಿ ಇಲ್ಲಿ ಗುಹಾಂತರ ದೇವಾಲಯ ಮತ್ತು ಅರಮನೆ ಎರಡು ಒಟ್ಟಿಗೆ ಇದೆ ಈ ಅರಮನೆನ ಪ್ರವಾಸಿ ಬಂಗಲೆ ಅಂತ ಕೂಡ ಕರೀತಾರೆ ಅಂತ ಬೋರ್ಡ್ ಹಾಕಿದ್ದಾರೆ
ಗುಹಾಂತರ ದೇವಾಲಯವು ಮಹಾನವಮಿ ದಿಬ್ಬದ ಪೂರ್ವಕ್ಕೆ ಅಷ್ಟಭುಜ ಸ್ನಾನಗೃಹದ ಉತ್ತರಕ್ಕೆ ಸಮೀಪದಲ್ಲಿ ಕಂಡುಬರುತ್ತೆ. ನೆಲಮಟ್ಟದಿಂದ ಸ್ವಲ್ಪ ಕೆಳಗೆ ನಿರ್ಮಿತವಾಗಿದೆ. ಇದು ಹಂಪಿಯಲ್ಲಿಯೇ ಏಕೈಕ ಗುಹಾಂತರ ದೇವಾಲಯ. ಈ ದೇವಾಲಯದ ಮುಂದಿನ ಪ್ರದೇಶದಲ್ಲಿ ಉತ್ಖನನ ನಡೆಸಿ ಅಂದರೆ ಎಕ್ಸ್ಕವೇಟ್ ಮಾಡಿ ಆಡಳಿತ ಕಚೇರಿ, ದರ್ಬಾರ್ ಹಾಲ್, ವಾಸಗೃಹ ಮತ್ತು ಒಂದು ಭೋಜನ ಶಾಲೆಯೊಂದಿಗೆ ಪೂರ್ವಾಭಿಮುಖವಾಗಿ ಸರಣಿ ಶೌಚಾಲಯಗಳು ಬೆಳಕಿಗೆ ಬಂದಿವೆ ಸರ್. ಅಂದರೆ ನಾವು ಈಗ ನೋಡ್ಕೊಂಬಲ್ಲ ರಾಜಸ್ ಏರಿಯಾ ಅದೇ ಥರ ಇಲ್ಲೂ ಕೂಡ ಆಡಳಿತ ಕಚೇರಿ, ದರ್ಬಾರ್ ಹಾಲು, ವಾಸಗೃಹ, ಭೋಜನ ಶಾಲೆ ಎಲ್ಲ ಇದೆ. ಅಂದರೆ ಇದು ಕೂಡ ಒಂದು ಅರಮನೆ ಪ್ರದೇಶ. ದರ್ಬಾರ್ ಹಾಲ್ನ ಈಶಾನ್ಯ ಮೂಲೆಯಲ್ಲಿ ಒಂದು ಪ್ರವೇಶ ಮಹಾದ್ವಾರ ಇದೆ, ಹೊರಗೆ ಒಂದು ಕುದುರೆ ಲಾಯ ಇದೆ. ಈ ಕಟ್ಟಡಗಳ ಸಮೂಹ ವಿದೇಶಿ ಬರಹಗಳನ್ವಯ ಪ್ರವಾಸಿಗಳ ಅತಿಥಿಗೃಹ ಆಗಿರುವ ಸಾಧ್ಯತೆ ಇದ್ದು ಸನಿಹದಲ್ಲಿ ಎರಡು ಪ್ರಮುಖ ಮಹಾದ್ವಾರಗಳಾದ ಶೃಂಗಾರದ ಹೆಬ್ಬಾಗಲು ಮತ್ತು ಸೋಮವಾರದ ಬಾಗಿಲು ಕಂಡುಬರ್ತವೆ. ಅರಮನೆಗಳು ಎಲ್ಲ ಪ್ರದೇಶಗಳಲ್ಲಿ ಇದ್ದರೂ ಶ್ರೇಷ್ಠರ ಅರಮನೆ ಆವರಣ ಮತ್ತು ಟಂಕಸಾಲೆಯ ಆವರಣದಲ್ಲಿರುವ ಅರಮನೆಗಳು ಮುಖ್ಯ ಅಲ್ಲಿರೋದು ಅವು. ಓಕೆ, ಅವುಗಳ ರಚನಾ ಶೈಲಿಯು ಎಲ್ಲ ಅರಮನೆಗಳ ರಚನಾ ಶೈಲಿಯನ್ನು ಪ್ರತಿನಿಧಿಸುತ್ತದೆ. ಈ ಕಟ್ಟಡ ಸಮುಚ್ಚಯದಲ್ಲಿ ರಾಜರ ವಂಶಸ್ಥರು, ಶ್ರೇಷ್ಠರು ಮತ್ತು ಮುಖ್ಯ ಅತಿಥಿಗಳು ವಾಸ ಮಾಡಿರ್ಬೋದೆಂದು ಅವುಗಳ ವಿಸ್ತಾರತೆ ಮತ್ತು ರಚನಾ ಶೈಲಿಯನ್ನು ಆಧರಿಸಿ ತರ್ಕಿಸಲಾಗಿದೆ. ಅಂದರೆ ಇದೇನು ಎಕ್ಸಾಕ್ಟ್ಲಿ ಅಲ್ಲ, ರಾಜರಲ್ಲ, ರಾಜರೋದು ಅಲ್ಲಿ, ರಾಜರು ವಂಶಸ್ಥರು, ಶ್ರೇಷ್ಠರು ಮೀನ್ಸ್ VVIPs ಮುಖ್ಯ ಅತಿಥಿಗಳು ವಾಸ ಮಾಡಬಹುದಾದಂಥ ಒಂದು ಕಟ್ಟಡ ಇದು ಅಂತ ಹೇಳಿದ್ದಾರೆ. ಸೊ ಈಗ ನಾವು ಮೊದಲು ಸ್ನೇಹಿತರೆ ಗುಹಾಂತರ ದೇವಾಲಯಕ್ಕೆ ಹೋಗಿ ಬರೋಣ ಸರ್. ಈಗ ಇಲಾಖೆ ಹಂಪಿಯಲ್ಲೇ ಒಂದು ಆರ್ಕಿಯಾಲಜಿಕಲ್ ಸಪ್ರೇಟ್ ಸೈಟ್, ಒಂದು ಸಪ್ರೇಟ್ ಹೆಡ್ ಆಫೀಸೇ ಮಾಡಿದೆ ಸರ್, ಹಂಪಿ ಸರ್ಕಲ್ ಅಂತಲೇ ಮಾಡಿಬಿಟ್ಟಿದೆ. ಓಕೆ, ನಮಗೆ ಬೇರೆ ಬೇರೆ ಕಡೆ ನಾವು ಬಾದಾಮಿ, ಪಟ್ಟದಕಲ್ಲು, ಹೈವಳೆ ಎಲ್ಲ ಹೋದರೆ ಅದರದ್ದು ಮೇನ್ ಸರ್ಕಲ್ ನಾವು ಧಾರವಾಡ ಇಲ್ಲ ಬೆಂಗಳೂರು ಇಲ್ಲೆಲ್ಲ ಹೋಗಬೇಕಾಗತ್ತೆ. ಓಕೆ, ಹಂಪಿ ಬಹಳ ದೊಡ್ಡದಿರೋದ್ರಿಂದ ಇದಕ್ಕೆ ಸಬ್ ಸರ್ಕಲ್ ಅಂತೇಳಿ ಒಂದು ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಇದು ಹಂಪಿಗೆ ಸಂಬಂಧಪಟ್ಟಿದ್ದು ಏನೇ ಕಚೇರಿ ಕೆಲಸಗಳಿದ್ರೆ ನಾವು ಹೊಸಪೇಟೆಗೆ ಹೋಗ್ಬಿಟ್ರೆ ಹೆಡ್ ಆಫೀಸ್ ಸಿಕ್ಬಿಡುತ್ತೆ, ಹಂಪಿಯ ಕಚೇರಿ, ASI ಸೆಂಟ್ರು. ಓಕೆ, ಸೊ ಈಗ ಇಲ್ಲಿ ಈಗ ನಾವು ಈಗ ಗುಹಾಂತರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಸರ್. ನಮ್ಮ ಮುಂದ್ಗಡೆ ಕಾಣ್ತಾ ಇರೋದು, ಹಿಂದ್ಗಡೆ ಕಾಣ್ತಾ ಇರೋದು. ಓಕೆ ನೋಡಿ, ದೊಡ್ಡ ಬಂಡೆ ಸರ್ ಇದು. ಬಂಡೆಯಲ್ಲೇ ಒಂದು ಗುಹೆ ಥರ ಕಟಿಂಗ್ ಮಾಡಿಕೊಂಡು ಒಳಗಡೆ ಒಂದು ಮಂಟಪ ನಿರ್ಮಾಣ ಮಾಡಿದ್ದಾರೆ ಸರ್. ಓಕೆ ಸರ್, ಸರಿ. ಹಾಗಾದ್ರೆ ಇದು ಸೇಮ್ ಬಾದಾಮಿ ಸ್ಟೈಲ್ ಇದು? ಎಸ್, ನೋಡಿ, ಬಾದಾಮಿಯಲ್ಲಿ ದೊಡ್ಡ ಬೃಹತ್ ಬಂಡೆ ಇರುತ್ತೆ, ಅದರಲ್ಲಿ ಕೇವ್ಸ್ ಅಲ್ಲಿ ಕಟ್ಕಿಂಗ್ ಮಾಡಿಕೊಂಡು ಒಳಗಡೆ ಶಿವನ ದೇವಸ್ಥಾನ ಹಾಗೆ ಹೇಗೆ ಅಂತೇಳಿ. ಅಂದರೆ ಅವೆಲ್ಲ ಬಹಳ ಪ್ರಾಚೀನ ಇವೆಲ್ಲ. ಹೌದು, ಏಳನೇ ಶತಮಾನ, ಏಳನೇ ಶತಮಾನದ್ದು ಆಗ್ಬಿಡುತ್ತೆ ಸರ್. ಇದು 15-16 ಶತಮಾನದಲ್ಲಿ ಸಹ ಹಂಪಿಯಲ್ಲಿ ಒಂದು ನಾವು ಇಲ್ಲಿ ಗಮನಿಸಬಹುದು ಸರ್. ಗಮನಿಸ್ಬೋದು, ಯಾಕಂದ್ರೆ ಬಾದಾಮಿಯ ಗುಹಾಂತರ ದೇವಾಲಯಗಳು 1500 ವರ್ಷ ಹಳೆವು, 5-6 ಶತಮಾನದ. ಇವರು ಅದರ ಒಂದು 700-800 ವರ್ಷದ ನಂತರ ಬಂದಿರೋದು. ಒಂದು ಗುಹೆ ಅಂತರ ದೇವಾಲಯ ನಾವು ನೋಡ್ಬೋದು. ಅಂದ್ರೆ ಅವರು ಬಹುಶಃ ನನಗೆ ಸ್ವಲ್ಪ ಟ್ರೈ ಮಾಡಿದ್ದಾರೆ ಸರ್. ಹಾ, ಮಾಡಿದ್ದಾರೆ, ಕೆತ್ತನೆ ಮಾಡಿದ್ದಾರೆ. ನಾವು ಗುಹಾಂತರ ದೇವಾಲಯ ಯಾಕೆ ಮಾಡಬಾರ್ದು ಅಂತ ನೋಡಿ, ಇದು ಕಲ್ಲನ್ನ ಮೇಲ್ಛಾವಣಿ ಹೇಗೆ ರೂಫ್ ತರ ಮಾಡ್ಕೊಂಡಿದ್ದಾನೆ, ಕಟಿಂಗ್ಸ್ ಮಾಡಿದ್ದಾರೆ. ಬಟ್ ಇದೊಂದು ರೌಂಡ್ ಬಂಡೆನೆ, ರೌಂಡ್ ಬಂಡೆನೆ, ರೌಂಡ್ ಬಂಡೆಯಲ್ಲೇ ಇಷ್ಟು ಕೆತ್ತನೆ ಮಾಡ್ಕೊಂಡಿದ್ದಾನೆ. ಸೊ ಇಲ್ಲಿಂದ ನೇರ ಈಗ ನಮಗೆ ಇಲ್ಲಿ ಒಂದು ಮೂರು ಚಿತ್ರಗಳು ಕಾಣುತ್ತೀವಿ ಸರ್, ಶಿಲ್ಪನ. ಆ ಕಡೆ ಭಾಗದಲ್ಲಿ ಸೂರ್ಯ ಇದ್ದಾನೆ ಸರ್, ಮಧ್ಯಭಾಗದಲ್ಲಿ ಲಕ್ಷ್ಮಿ ಇದೆ ವಿಗ್ರಹ, ಅದಾದ ನಂತರ ಇಲ್ಲಿ ಚಂದ್ರ ಇದ್ದಾರೆ ಸರ್. ಇಷ್ಟು ನಾವು ಶಿಲ್ಪಕಲೆ ಬಿಟ್ಟರೆ ಮತ್ತೆ ಬೇರೆ ಯಾವುದೇ ಶಿಲ್ಪಕಲೆಗಳು ನಮಗೆ ಕಾಣ ಸಿಗೋದ್ರ ಇಲ್ಲಿ. ವಿಶೇಷ ಶಿಲ್ಪಗಳಿಲ್ಲ. ಬನ್ನಿ. ಇಲ್ಲ ಸರ್. ಸರ್, ಸೇಮ್ ಸ್ನೇಹಿತರೆ, ನೀವು ಗಮನಿಸಿದ್ರೆ ಕಲಾಮಾತ್ರದಲ್ಲಿ ಈಗಾಗಲೇ ನಾವು ಬದಾಮಿ ಐಹೊಳೆ ಪಟ್ಟದಕಲ್ಲು ಮಾಡಿದ್ದೀವಿ. ಐಹೊಳೆಯ ಮೇಗುತಿ ದೇವಾಲಯ ಅಂತಿದೆ, ರಾವಲ್ಪಡಿ ಗುಹಾಂತರ ದೇವಾಲಯ ಅಂತ ಇದೆ. ನೀವು ಆ ಥರ ನೋಡಿ, ಇದು ಕೂಡ ಅಷ್ಟೇ ಬಂಡೆನ, ಒಂದು ಫುಲ್ ಬಂಡೆ ಇದು, ನಿಂತಿರೋ ಜಾಗ ಎಲ್ಲ ಪೂರ್ತಿ ಉಂಡೆ ಬಂಡೆ ಇದು, ಅದನ್ನು ತೆಗೆದಿರೋದು ಅಲ್ವ ಸರ್? ಹೇಳಿ ಸರ್. ವಾ ಸರ್, ಯಾರು ಕಟ್ಟಿದ್ದು ಮಾಹಿತಿ ಇಲ್ಲ. ಇಲ್ಲ, ಇದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿಗಳು ಸಿಕ್ಕಿಲ್ಲ. ಬಟ್ ಹಂಪಿಯಲ್ಲಿ ಈ ಥರದ ದೇವಸ್ಥಾನ ಅಂದರೆ ಇದು ಒಂದೇ ಸರ್. ನಾವೆಲ್ಲ ಇಲ್ಲಿ ಬೆಟ್ಟ ಗುಡ್ಡ ಹತ್ತಿ ಟ್ರೆಕ್ಕಿಂಗ್ ಮಾಡಿದ್ದೀವಿ, ಬಟ್ ಇಂಥ ದೇವಾಲಯಗಳು ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಸರ್. ಓಕೆ, ಬಟ್ ಈ ತಂತ್ರಗಳನ್ನು ಹೇಗೆ? ಹೌದು ನೋಡಿ, ಇದೆಲ್ಲ ರೂಫ್ ಇಲ್ಲರ್ಸ್. ಈಗ ಬೇರೆ ದೇವಸ್ಥಾನದಲ್ಲಿ ನೋಡಿದಾಗ ಸೀಲಿಂಗಿಗೆ ಕೆಳಗಡೆನೇ ಮೋಸ್ಟ್ಲಿ ಡಿಸೈನ್ ಮಾಡಿಕೊಂಡು ಮೇಲೆ ಫಿಟ್ಟಿಂಗ್ ಮಾಡಿರ್ತಾರೆ ಸರ್. ಬಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ಸೀಲಿಂಗು ಪ್ರತ್ಯೇಕ ಕಲ್ಲು ಬಳಕೆ ಆಗಿಲ್ಲ. ಓಕೆ, ಒಂದೇ ಕಲ್ಲಿನಲ್ಲಿ ಒಂಥರ ಗುಹೆ ಥರ ಮಾಡಿಕೊಂಡು ಅದರಲ್ಲೇ ಒಂದು ಸ್ವಲ್ಪ ಕೆತ್ತನೆಯನ್ನು ಟ್ರೈ ಮಾಡಿದ್ದಾರೆ. ಹಾಂ, ವಿಜಯನಗರ ಕಾಲದ ಘಟ್ಟದ ಎಂದು ಅಂತೇಳಿ ಹೇಳ್ಬೋದು ಸರ್. ಇನ್ಕಂಪ್ಲೀಟ್ ಆಗಿರ್ಬೋದು. ಇಲ್ಲ, ಮೂರ್ತಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಒಂದು ಪೀಠ ಆದರೂ ಇರಬೇಕಾಗಿತ್ತು, ಪೀಠನೂ ಇಲ್ಲ. ಅಟ್ಲೀಸ್ಟ್ ಬಂಡೆ ಮೇಲೆ ಆದರೂ ಒಂದು ಯಾವುದಾದ್ರೂ ಒಂದು ಮೂರ್ತಿ ಸಿಗಬೇಕಾಯಿತು, ಅದನ್ನು ಇಲ್ಲಿ ಕಾಣ್ತಾ ಇಲ್ಲ ನಾವು. ಫಿನಿಶಿಂಗ್ ಕೂಡ ಆಗಿಲ್ಲ. ಹಾಂ, ಅರ್ಧ ಮತ್ತೆ ಕಂಪ್ಲೀಟ್ ಆಗಿದೆ, ಮತ್ತು ಈ ಭಾಗದ್ದು ಏನು ಇದಾಗಿ ಕಾಣ್ತಾ ಇಲ್ಲ.
ನೋಡಿ ಇದು ಆಕ್ಚುಲಿ ಭಿನ್ನ ಆಗ್ಬಿಟ್ಟಿದೆ. ಹೌದು ಟೊಳ್ಳಾಗ್ಬಿಟ್ಟಿದೆ ಅಂತ ಹೇಳ್ಬೋದು ಸರ್. ನಾನು ಅನ್ಸುತ್ತೆ ಸರ್ ಬದಾಮಿಲಿದೆಯಲ್ಲ ಕಲ್ಲು, ಅದೇ ರೆಡ್ ಬಸಾಲ್ಟ್ ರಾಕ್ ಅಂತಾರಲ್ಲ ಅದು ಬೇರೆ. ಆ ಕಲ್ಲು ಸ್ವಲ್ಪ ನನಗೆ ಅನ್ಸಿದ ಮಟ್ಟಿಗೆ ಸ್ಮೂತ್ ಕಾಣ್ಬೋದು, ಬಟ್ ಇದು ಲೋಕಲ್ ಫುಲ್ ಗ್ರಾನೈಟ್, ಇದು ಕಲ್ಲು ಭಾಳ ಹಾರ್ಡ್ ಹಾರ್ಡ್ ಸರ್, ಅದು ಗಟ್ಟಿ ಶಿಲೆ. ಸೊ ಅದನ್ನ ಕೆತ್ತೋದು ಬೇರೆ, ಇದನ್ನ ಕೆತ್ತೋದು ಬೇರೆ. ಬಹುಶಃ ಇವರನ್ನ ಹಂಪಿ ಬದಾಮಿ ಥರ ಮಾಡೋ ಟ್ರೈ ಮಾಡಿ ಬಿಟ್ಟಿರ್ಬೋದು. ಹೌದು ಅವ್ರು ಇನ್ನೊಂದು ಮೇಲ್ಗಡೆ ನೋಡಿ ಅವರೊಂದು ಇದು ಸರ್ ಡಿಸೈನ್ ಡಿಸೈನ್ ಮಾಡಿದೆ, ಹೂವಿನ ಮೂಗು ಬಿಡಿಸಕ್ಕೆ ಹೋಗಿದ್ದಾರೆ, ಆ ಕಲ್ಲು ಕೂಡ ಸಿಗ್ಬಿಟ್ಟಿದೆ. ಹೌದು ಆ ಶಿಲ್ಪಿ ಹಿಂಗೆ ಗೋಡೆ ಎತ್ಕೊಂಡು ಕೆತ್ತಬೇಕಾದ್ರೆ ಎಷ್ಟು ಕಷ್ಟ ಎಷ್ಟು ಶ್ರಮ ಪಟ್ಟಿರ್ತಾನೆ ಸರ್ ಅಲ್ವಾ. ಈಗ ಹಿಂಗೆ ಕುತ್ಕೊಂಡು ಕೆತ್ತಿದ್ರೆ ಸ್ವಲ್ಪ ಈಸಿ ಅನಿಸುತ್ತೆ ಕುತ್ಕೊಂಡು ಕೆತ್ತ, ಬಟ್ ಅವ್ನು ಹಿಂಗೆ ನಿಂತ್ಕೊಂಡು ಕೆತ್ತಬೇಕಾಗತ್ತೆ. ಕಣ್ಣ ಮೇಲೆ ಎಲ್ಲ ತನ್ನ ಕಲ್ಲು ಗೊಯ್ಯು ಎಲ್ಲ ಬಿಡ್ತಾ ಇರುತ್ತೆ, ಆದ್ರೂ ಅವ್ನು ಏನೋ ಒಂದು ಪ್ರಯತ್ನ ಮಾಡಿದ್ದಾನೆ ಇಲ್ಲಿ. ಅಂದರೆ ಸರ್ ನಾನು ಹೇಳೋದು ಬದಾಮಿ ಒಳ ಪಟ್ಟದ ಕಲ್ಲು ಕೆತ್ತಿದ್ರು ಎಂಥ ಗ್ರೇಟ್ ಸರ್. ನಿಜವಾಗ್ಲು ಸರ್ ಅವರವರು ಶ್ರಮ ನಾವು ಅದನ್ನು ವರ್ಣನೆ ಮಾಡಲಿಕ್ಕೂ ಸಾಲದು. ಇದು ಆಮೇಲೆ ಆಗಿನ ಕಾಲದಲ್ಲಿ ಇದು ಗಾರೆನೂ ಸಹ ಇಲ್ಲಿ ಪ್ಲಾಸ್ಟಿಂಗ್ ಮಾಡ್ಕೊಂಡಿದ್ದಾರೆ ನೋಡಿ ಸರ್ ಗಾರೆ. ಇದು ನೆಕ್ಸ್ಟ್ ಈ ಗುಹಾಂತರ ದೇವಾಲಯದ ಮೇಲೆ ಒಂದು ಯಾವುದೋ ಕಟ್ಟಡ ಇದೆ ಸರ್, ಆ ಕಟ್ಟಡ ಮೋಸ್ಟ್ಲಿ ಕಾವಲ್ಗಾರ ಗೋಪುರ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಕಾವಲ್ ಕಾಯಿಲೆಗೆ ಒಂದು ರೂಮ್ನ ಕಟ್ಕೊಂಡಿರ್ಬೋದು ಅಂತೇಳಿ. ಈಗ ಅಲ್ಲಿ ಮೇಲ್ಗಡೆ ಹೋಗೋಣ ಸರ್. ಕುರುಹು ಕಾಣ್ತಾ ಇಲ್ಲ ಸರ್ ನಮಗೆ, ಯಾಕಂದ್ರೆ ದ್ವಾರಬಾಗಲದಲ್ಲಿ ಒಂದು ಲಕ್ಷ್ಮೀ ವಿಗ್ರಹ ಬಿಟ್ಟರೆ ಒಳಗಡೆ ದ್ವಾರಪಾಲಕರಾಗಿರ್ಬೋದು ಬೇರೆ ಯಾರೂ ಸಿಗೋದಿಲ್ಲ ಸರ್ ಇಲ್ಲಿ. ಇಲ್ಲ ಹಳೇದು ಸರ್, ಇದು ಹಳೇದು ರಾಜರ ಕಾಲದ್ದೇವೆಲ್ಲ. ಹಾಂ ಕೋಟೆನೇ ಇದೆ ಸರ್, ಕೋಟೆ ಕೋಟೆ ಪಕ್ಕದಲ್ಲಿ ಒಂದು ಮನೆನೂ ಇರಬಹುದು ಅಂತೇಳಿ. ಈಗ ನಾವು ಸರಣಿ ಶೌಚಾಲಯಗಳ ಕಡೆಗೆ ಪ್ರಯಾಣ ಮಾಡೋಣ ಸರ್. ಅಲ್ಲ ಸರ್ ನಾವು ಈಗ 22ನೇ ಶತಮಾನದಲ್ಲೇ ಶೌಚಾಲಯ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒದ್ದಾಡ್ತವ್ರೆ. ಹೌದು ಮನೆಗೊಂದು ಶೌಚಾಲಯ ಅಂತ ಮಾಡಿದ್ದಾರೆ ಸರ್ಕಾರದವರು. ಸರ್ ಈ ಮೇಲ್ಭಾಗದ ಕಟ್ಟಡಗಳು ನೋಡಿ, ಇದು ನನ್ನ ಕಲ್ಪನೆಯ ಪ್ರಕಾರ ಇಲ್ಲಿ ಮೋಸ್ಟ್ಲಿ ಇಲ್ಲಿ ಒಂದು ಕಾವಲ್ಗಾರರ ಒಂದು ಏನಾದರೂ ವಾಸಸ್ಥಳ ಇರ್ಬೋದು ಅಂತೇಳಿ ಸರ್. ಯಾಕಂದರೆ ಆ ಭಾಗ ಎಲ್ಲ ಎತ್ತರದಲ್ಲಿದೆ ಸರ್ ಆ ಸ್ಥಾನ, ಅಲ್ಲಿ ಒಬ್ರು ಯಾರಾದರೂ ಕಾವಲು ಕಾಯಿಲಿಕ್ಕೆ ಮಾಡ್ಕೊಂಡಿರೋದು, ಆಮೇಲೆ ಅವ್ರಿಗೆ ಬೇಕಾದಂಥ ಒಂದು ಶೌಚಾಲಯದ ವ್ಯವಸ್ಥೆ ಏನಾದರೂ ಮೇಲ್ಗಡೆ ಇರಬಹುದು ಅಂತ. ಯಾಕಂದ್ರೆ ಮೇಲ್ಗಡೆ ಪೈಪ್ ಇದೆ ಸರ್, ಅದು ರೂಮ್ ಅಂತರ ರೂಮ್ ಪ್ಯಾಸೇಜ್ ಥರ ಇದೆ ಆ ಕಟ್ಟಡ, ಪೈಪ್ ಬಂದು ನೇರವಾಗಿ ಇಲ್ಲಿ ಬೆಂಡಾಗಿದೆ ಸರ್. ಇದಕ್ಕೆ ಕ್ಲೋಸ್ ಬಂದು ಕಂಟಿನ್ಯೂ ಆಗಿದೆ ಸರ್. ಅದು ವಾಟರ್ ಟ್ಯಾಂಕ್ ಇರುತ್ತೆ ಸರ್, ಅದು ಸಂಪ್ ಟ್ಯಾಂಕು ಸಿಂಟೆಕ್ಸ್. ಸಿಂಟೆಕ್ಸ್ ಇದ್ರೆ ಕನೆಕ್ಟಿವಿಟಿ ಪೈಪು ಬೇರೆ ಬೇರೆ ದಿಕ್ಕಿಗಾದ್ರೂ ಸಾಕಬೇಕಾಗಿತ್ತು, ಬಟ್ ಅದು ಪೈಪು ಇಲ್ಲಿ ಕಂಟಿನ್ಯೂಷನ್ ಆಗಿದೆ. ನಾವು ನಿಂತಿರೋ ಜಾಗದಲ್ಲಿ ಒಂದು ಪಿಟ್ಟಿನ ವ್ಯವಸ್ಥೆನೂ ಇದೆ ಸರ್, ಅಲ್ಲಿ ಕುಣಿ ಇದೆ, ದೊಡ್ಡ ಕುಣಿ ಮಾಡ್ಕೊಂಡಿದ್ದಾರೆ, ಒಂಥರ ಚೌಕಾಕಾರದ ಒಂದು ಟ್ಯಾಂಕ್ ಥರ ಮಾಡಿದ್ದಾರೆ ಸರ್. ಅಂದರೆ ಆ ಕಡೆಯಿಂದ ಬರ್ತಕ್ಕಂಥ ನೀರು ಸಹ ಅದಕ್ಕೆ ಕನೆಕ್ಟಿವಿಟಿ ಇದೆ, ಇದ್ರದ್ದು ಸಹ ಇಲ್ಲಿ ಕನೆಕ್ಟಿವಿಟಿ ಆಗಿದೆ ಅಂತೇಳಿ. ಅಂದರೆ ಮೋಸ್ಟ್ಲಿ ಕೆಳಗಡೆ ಹೋಗ್ತಕ್ಕಂಥ ನೀರು ಸ್ಟೋರ್ ಆಗಲಿಕ್ಕೆ ಬಿಟ್ಟಿದ್ದಾರೆ ಸರ್ ಅದನ್ನು. ಈಗ ಟ್ಯಾಂಕ್ ಆಗಿದ್ದರೆ ಟ್ಯಾಂಕ್ಲಿಂದ ಮುಂದಿನ ಸ್ಥಳಕ್ಕೆ ನೇರವಾಗಿ ಹೋಗ್ತಾ ಇತ್ತು ಪೈಪ್ಗಳು, ಅಂದರೆ ಬೇರೆ ಬೇರೆ ಸ್ಥಳಗಳಿಗೆ ಸಂಪರ್ಕ ಕಲಿಸ್ತಾ ಇತ್ತು. ಬಟ್ ಇದು ಭೂಮಿಗೆ ಬಿಟ್ಟಿದ್ದಾರೆ ಪೈಪನ್ನು. ಓಕೆ ನೀರಿಗೆ ಮೇಘ ಏರಿಸಲಿಕ್ಕೆ ಆಗಿನ ಕಾಲದಲ್ಲಿ ಏನು ಮೋಟ್ರ್ ಗೀಟ್ ಏನು ಇದ್ದಿಲ್ಲ ಸರ್, ಆದರೆ ಅಲ್ಲಿ ನೀರು ಕೆಳಗಡೆ ಇಳಿಯೋದು ಅನ್ನೋದು ನನ್ನ ಕಲ್ಪನೆ. ಓಕೆ ನೋಡಿ ಇದು ಪಿಟ್ಟು ಸರ್, ಇದು ಟಾಯ್ಲೆಟ್ ಪಿಟ್ಟು ಅಂತ ನನ್ನ ಅನಿಸಿಕೆ, ಯಾಕಂದರೆ ಒಳಗಡೆನೂ ಪೈಪ್ ಇದೆ ಸರ್. ಸೊ ಅಲ್ಲಿಂದ ನೇರವಾಗಿ ಅವು ಕಾಣುತ್ತೆ ಸರ್ ಪೈಪು, ಇದ್ರ ಪೈಪ್ ಎಲ್ಲಿಂದ ಬಂದಿದೆ ಅನ್ನೋದು ನಿಮಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ಇದ್ರ ಕೆಳಗಡೆ ಪೈಪಿಂದು ನೋಡಿಬಿಡೋಣ ಸರ್. ಹಾಂ ಇಳಿಬೋದು ಸರ್. ಹೌದು ಯಾಕಂದರೆ ನಾವು ಈ ಥರ ಎಲ್ಲಿ ನಮಗೆ ಈ ಥರ ಕುರುಹುಗಳು ಸಿಗ್ತವೋ ಅದನ್ನು ನಾವು ಕಣ್ಣಿಂದ ನೋಡ್ಬೇಕನ್ನೋ ಆಸಕ್ತಿ ಜಾಸ್ತಿ. ಹೌದು ಅದಕ್ಕೆ ನಾನು ನಿಮಗೆ ಇದು ಎಕ್ಸ್ಕವೇಟ್ ಸೈಟ್ದು ಫೋಟೋಸ್ನೆಲ್ಲ ಹಾಕಿದೆ ವಾಟ್ಸಪ್ಪಲ್ಲಿ, ಬನ್ನಿ ಇಲ್ಲಿ ತೋರಿಸ್ತೀನಿ. ಯಾವುದು ಇಲ್ಲ ಬನ್ನಿ. ಓಹೋ ಸರ್ ನೋಡಿ ಈಗ ನೀವು ನೋಡ್ತಾ ಈ ಪಾದ ಪುಣ್ಯಪಾದ ನಮ್ಮ ಕ್ಯಾಮ್ರಾಮನ್ ಪುಣ್ಯಪಾದ ಕ್ಯಾಮ್ರಾಮನ್
ಜಡೇಜ ಕರ್ಕೋಬೇಕು ಅಂತದಲ್ಲ. ಹಾಂ ನೋಡಿ ಇಲ್ಲೊಂದು ಪ್ಯಾಸೇಜ್ ಕಾಣುತ್ತೆ ಸರ್, ಸರ್ ಮೇಲ್ಭಾಗದ್ದು ನಾಗ ಒಂದು ಸೆಟಪ್ ಇದೆ ಇದು ನೋಡಿ. ಅಲ್ಲಿಂದ ಏನಾದರೂ ಪೈಪ್ ಕನೆಕ್ಟಿವಿಟಿ ಇರಬಹುದು ಅಂತಂದೇಳಿ ಸರ್, ಯಾಕಂದ್ರೆ ಓಪನ್ ಇದೆ ಸರ್, ಅದು ಬಂದು ನೀರು ಮೋಸ್ಟ್ಲಿ ಇಲ್ಲೇ ಸ್ಟೋರ್ ಆಗ್ಬೋದು. ನೆಕ್ಸ್ಟು ಉತ್ತರ ದಿಕ್ಕಿನಲ್ಲಿ ಸರಣಿ ಶೌಚಾಲಯಗಳು ಸಿಕ್ಕಿದ್ದಾವೆ ಅಂತ ಸೈನ್ ಬೋರ್ಡ್ ಹಾಕಿದ್ದಾರೆ, ಅಂದರೆ ಅದು ಪೈಪ್ ಲೈನ್ ನಮಗೆ ಇಲ್ಲಿ ಕಾಣುತ್ತೆ ನೋಡಿ ಸರ್. ಅಂದರೆ ಶೌಚಾಲಯದ ಗಲೀಜ್ ಬರೋದು. ಹಾಂ, ಯಾಕಂದ್ರೆ ಅವರು ಶೌಚಾಲಯ ಅಂತಲೇ ಮೆನ್ಷನ್ ಮಾಡಿದರೆ. ಆಮೇಲೆ ಇದು ಪೈಪ್ ಕಂಟಿನ್ಯೂಷನ್ ಇದೆ ಸರ್, ಅಲ್ಲಿಂದ ನೀರು ಬರ್ತಕ್ಕಂಥ ತ್ರೂ ಇದೆ. ಹಾಂ, ತ್ರೂ ಇದೆ. ಓಕೆ, ಸೊ ಇದು ಇಲ್ಲಿ ಸ್ಟೋರೇಜ್ ಪಿಟ್ ಥರ ನೋಡಿ ಸರ್, ಎಷ್ಟು ಕಟ್ಕೊಂಡಿದ್ದಾರೆ ನೋಡಿ, ಎಲ್ಲ ಪ್ಲಾಸ್ಟಿಂಗ್ ಎಸ್ಟಿಂಗ್ ಮಾಡಿಕೊಂಡು ಪಿಟ್ ಥರನೇ ಒಂಥರ ನಿರ್ಮಾಣ ಆಗಿದೆ ಸರ್. ಬಟ್ ಸ್ಟೋರೇಜ್ ಪಿಟ್ನ ಪ್ಲಾಸ್ಟಿಂಗ್ ಯಾಕೆ ಬಿಡ್ಬೇಕು, ಹಂಗೆ ಬಿಡ್ಬೋದಲ್ಲ? ಬಿಡ್ಬೋದು, ಬಟ್ ಇಲ್ಲಿ ಏನೋ ಸ್ವಲ್ಪ ವಿಶೇಷತೆಯನ್ನು ಕಾಣ್ಬೋದು ಸರ್ ನಾವು. ಇದ್ಯಾವುದೋ ಅಂಡರ್ಗ್ರೌಂಡ್ ಏನಾದರೂ ಸಮ್, ಬಟ್ ನೀರು ಪೈಪ್ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀನಿ ಸರ್ ಇಲ್ಲಿ. ಅಥವಾ ವಾಟರ್ ಸ್ಟೋರೇಜ್? ಅದು ವಾಟರ್ ಸ್ಟೋರೇಜ್ ಇದ್ರೂ ಸಹ ಈಗ ನಾವು ಮನೆಯಲ್ಲಿ ತಂತ್ರ ಪಂಪ್ ಇಟ್ಟು ನಾವು ನಿಮ್ಮ ಮೇಲೆ ನೀರು ಕಿತ್ತೀವಿ ಸರ್. ಹೇಳೋದು ಅಮೇಝಿಂಗ್ ವಿಚಾರ ಇದು. ಅಲ್ಲ, ಇದು ಪ್ಲಾಸ್ಟಿಂಗ್ ಒಂದು ಇಲ್ಲ ಅಂದಿದ್ರೆ ಹೇಳಿದಂಗೆ ಟಾಯ್ಲೆಟ್ ನೀರು ಬಂದು ಬಿಡುತ್ತೆ ಅಂತ ಅದನ್ನು ಆಗಿರ್ಬೋದು ಅನ್ಬೋದಾಗಿತ್ತು. ಬಟ್ ಇಲ್ಲಿ ಪ್ಲಾಸ್ಟಿಂಗ್ ಇರೋದ್ರಿಂದ ನೀವು ಹೇಳೋ ಪ್ರಕಾರ ಇದು ಸಂಪ್ ನೀರು ಸ್ಟೋರ್ ಮಾಡಬಹುದು ಅಂತೇಳಿ, ಯಾಕಂದ್ರೆ ಗಲೀಜ್ ನೀರು ಬರೋದಕ್ಕೆ ಯಾರೋ ಅದೇನು ಪ್ಲಾಸ್ಟಿಕ್ ಮಾಡ್ಕೋಬೇಡ್ರು. ಹಾಂ, ಇಲ್ಲಿ ನೀವೇ. ಸೊ ಈಗ ನಾವು ಟಾಯ್ಲೆಟ್ ನೋಡೋಣ. ಹಾಂ, ಓಕೆ. ಬೇರೆ ಏನಾದ್ರು ವಿಚಾರ ಇಲ್ಲಿ? ಇಲ್ಲ, ಈ ಪೈಪ್ನ ನಿಮಗೆ ತೋರಿಸ್ಲಿಕ್ಕೆ ಇದನ್ನು ಟ್ಯಾಂಕ್ ಕೆಳಗಡೆ ಇಳಿಸಿದಂಗೆ ಈಗ ನಾನು. ಓಕೆ, ಏನು ಪೈಪ್ ಅದು? ಇದಲ್ಲಿ ಶೌಚಾಲಯದ ಏನು ಪೈಪ್ ಇದಾವಲ್ಲ, ಆ ಕನೆಕ್ಟಿವಿಟಿ ಇದೆ ಸರ್ ಪೈಪ್ ಇದಕ್ಕೆ? ಅಲ್ಲ, ಐ ಮೀನ್ ಈ ವಾಟರ್ ದ ಮಟೀರಿಯಲ್. ಇಲ್ಲ, ಸುಟ್ಟದ್ದು ಸುಟ್ಟು ಮಣ್ಣಿನ ಪೈಪ್ ಸರ್ ಇವು. ಹಾಂ, ಮಣ್ಣಿನ ಗಡಿ ಮಣ್ಣಿನ ಪೈಪ್ಗಳಿವೆಲ್ಲ. ಓಕೆ, ನೋಡಿ ಎಷ್ಟು ದೊಡ್ಡದಿದೆ, ಹೆಚ್ಚು ಕಡಿಮೆ 6 ಇಂಚ್ ಪೈಪ್. ಹಾಂ, ಅದೇ 6 ಇಂಚ್ 6 ಇಂಚ್ ಪೈಪ್ ಇದೆ. 6 ಇಂಚ್ ಪಿ ವಿ ಸಿ ಪೈಪ್ ಆಗ್ತದೆ. ಎಸ್, ಓಕೆ, ಬನ್ನಿ. ನಾನು ಹೆಂಗೆ ಹತ್ತಿನ ಹಂಗೆ ಎತ್ಕೊಳ್ಳಿ. ಇಲ್ಲ, ಅಲ್ಲಿವರೆಗೆ ಪೈಪ್ ಐತಲ್ಲ. ನೋಡಿ, ನೀವು ಇಲ್ಲಿ ಡ್ಯೂಟಿ ಮಾಡಿದ್ರೆ ನೋಡಕ್ಕೆ ಅಷ್ಟು ಇದು ಮಾಡ್ತೀರಿ, ನಾವು ಇಲ್ಲಿ ಶ್ರಮ ಪಡ್ತೀವಿ ಇಲ್ಲಿ. ಹಾಂ, ಬಂದ್ಬಿಡೋದು ಬೆಸ್ಟ್ ಅದು. ಹಾಗೆ ಬಂದೆ ಹೋಗೋಣ ಸರ್, ಹಾಗೆ ಹೋಗೋಣ ಸರ್, ಹಾಗೆ ನೇರ. ಇಲ್ಲ ಸರ್, ನಾವೆಂತ ಕ್ರೇಜಿ ಪೀಪಲ್ ನೋಡಿ. ಏಕೆ? ಒಂದು ಟಾಯ್ಲೆಟ್ ಹುಡ್ಕಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಾವು ನೋಡಿ. ಅಂದರೆ ಆಗಿನ ಕಾಲದ್ದು ಒಂದು ಜನರ ಜೀವನ ಹೇಗಿತ್ತು, ಅವ್ರ ಕಟ್ಟಡಗಳು ಹೇಗಿತ್ತು ಅನ್ನೋದ್ರ ಸ್ವಲ್ಪ ತೋರಿಸೋ ಆಸಕ್ತಿ ಜಾಸ್ತಿ ಇದೆ. ಇವೆಲ್ಲ ಪೈಪ್ ಲೈನ್ ಸಿಸ್ಟಮ್ ಇದ್ರ ಕೆಳಗಡೆ ಇವೆಲ್ಲ ಪಿಟ್ಟು ಅಂತ ಹೇಳ್ತಾರೆ ಸರ್ ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆ. ಬಹುಶಃ ಇದು ನೀರು ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಇರಬಹುದು ಅಂಥೇಳಿ ನೋಡಿ. ಅಲ್ಲಿ ಪೈಪ್ ಲೈನ್ ಇದೆ ಸರ್, ಅಲ್ಲಿ ಆ ಪೈಪ್ ಲೈನ್ ಬಂದಿದ್ದು, ಇದು ಎರಡು ಕಡೆಗೆ ನೀರು ಸ್ಟೋರೇಜ್ ಆಗುತ್ತೆ ಸರ್. ಇದು ಆ ಮೂಲೆಯಲ್ಲಿ ಒಂದು ರಂಧ್ರ ಇದೆ, ಇನ್ನಿದೆ ವಾಟರ್ ಇನ್. ಹಾಂ, ವಾಟರ್ ಇನ್ ಸರ್. ಇದು ಅಂದರೆ ಆ ಭಾಗದಲ್ಲಿ ಒಂದು ಪೈಪ್ ಲೈನ್ ಮಾಡಿದ್ದೇನೆ ಸರ್, ಆ ಕೋಟೆ ಪಕ್ಕದಲ್ಲಿ. ಆ ಕೆಳಗಡೆಯಿಂದ ನೇರವಾಗಿ ನೀರು ಬರುತ್ತೆ ಸರ್, ಅದು ಅದು ಬಂದು ಮತ್ತೆ ಇಲ್ಲಿ ಒಂಥರ ಚೇಂಬರ್ ಮಾಡಿದ್ದಾರೆ ಸರ್. ಇದು ಇಲ್ಲಿ ಬಂದಿದ್ದ ನೀರು ಮತ್ತೆ ಆ ಪೈಪ್ನಿಂದ ಹೊರಗಡೆ ಹೋಗುತ್ತೆ ಸರ್. ಇದು ಅಲ್ಲಿ ಆ ಪೈಪೇ. ಹೌದು, ಅದೇ ಪೈಪೇ ಮತ್ತೆ ತೋರಿಸಿರೋದು. ಸಂಪು ಅಂದರೆ ಮೋಸ್ಟ್ಲಿ ಈ ಥರ ಇದ್ರೆ ಒಂಥರ ಲೆಕ್ಕಕ್ಕೆ ಸಂಪು ಅಂತ ಅನ್ಬೋದು. ಅಂದರೆ ಇಲ್ಲಿ ಮನುಷ್ಯರು ಬಳಸಲಿಕ್ಕೂ ಸಹ ಆಗುತ್ತೆ. ಬಟ್ ಇದು ದೊಡ್ಡ ಚೇಂಬರ್ ಸರ್. ಅಂದರೆ ಇಲ್ಲಿ ಎಲ್ಲ ಶೌಚಾಲಯ ಅಥವಾ ನೀರು ಏನು ವೇಸ್ಟೇಜ್ ನೀರು ಬಂದಿದ್ದೆಲ್ಲ ಒಂದು ಕಡೆ ಬಿದ್ದ ನಂತರ ಆ ನೀರೆಲ್ಲ ತೊಗೊಂಬಂದು ಮತ್ತೆ ಇಲ್ಲಿ ದೊಡ್ಡ ಚೇಂಬರಲ್ಲಿ ಸ್ಟೋರ್ ಆಗುತ್ತೆ ಸರ್. ಇಲ್ಲಿಂದ ಹೊರಗಡೆ ಹೋಗ್ತಾ ಇತ್ತು. ನಾವು ಮನೆಗಳಲ್ಲಿ ಒಂದು ಚೇಂಬರ್ ಮಾಡ್ತೀವಲ್ಲ, ಕಕ್ಕಸ್ ನೀರೆಲ್ಲ ಹೋಗೋಕ್ಕೆ, ಅದೇನು ಕಟ್ಕೊಂಡ್ರೆ ಕಡ್ಡಿ ಹಾಕಿ ತಿವಿಯೋಕ್ಕೆಲ್ಲ ಮಾಡೋಕ್ಕೆ ಆ ಥರ ಇರಬಹುದು ಅಂತೇಳಿ. ಓಕೆ ನೋಡಿ, ಅಲ್ಲೊಂದಿದೆನಾ? ಎಸ್, ಅಲ್ಲೊಂದಿದೆ ನೋಡಿ ಸರ್, 3 ಇದೆ ನೋಡಿ. ಹಾಂ, ಅಂದರೆ ವಾಟರ್ ಇನ್ನೇ. ಅಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಸಹ ನಾವು ಕಟ್ಟಡದ ಪೈಪು ಕಾಲುವೆ. ಹಾಂ, ಹೌದು ನೋಡಿ, ಇಲ್ಲಿ ಒಂದು ಚೇಂಬರ್ ಮಾಡಿದ್ದೀನಿ ಸರ್. ಅಂದರೆ ಅಲ್ಲಿಂದ ನೇರವಾಗಿ ನೀರು ಬರುತ್ತೆ ಸರ್, ಅಲ್ಲಿ ಕಾಲುವೆ ಇದೆ ನೋಡಿ ಪಕ್ಕದಲ್ಲಿ, ಅಲ್ಲಿಂದ ಕಂಟಿನ್ಯೂಷನ್ ಆಗಿ ಬಂದಿದ್ದ ನೀರು ಇಲ್ಲಿ ಒಂದು ಚೇಂಬರ್ ಆಗುತ್ತೆ ಸರ್. ಆಮೇಲೆ ಆ ಭಾಗದಿಂದ ಬಂದಿದ್ದ ಕಾಲುವೆ ನೀರು ಸಹ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್, ಚೇಂಬರ್ ಅಂದರೆ ಅದು ತಾನೆ, 2-3 ಕಡೆಯಿಂದ ಒಂದು ಸ್ಟೋರ್ ಆಗಿ ನೆಕ್ಸ್ಟ್ ಇದ್ರ ಮುಂದೆಲ್ಲಿಂದ ಮತ್ತೆ ಒಂದು ಟ್ರ್ಯಾಕಲ್ ಹೋಗಿದೆ ಅಂತೇಳಿ. 2-3 ಟ್ರ್ಯಾಕಲ್ ಬರುತ್ತೆ, ಒಂದು ಟ್ರ್ಯಾಕ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತೆ, ಅಲ್ಲಿ ಬಿದ್ದ ನಂತರ ದೊಡ್ಡ ನೀರೆಲ್ಲ ಸ್ಟೋರೇಜ್ ಹಾಕಿ ನೆಕ್ಸ್ಟ್ ಅಲ್ಲಿಂದ ಔಟ್ಲೆಟ್ ಆಗೋ ರೀತಿ ಕಾಣುತ್ತೆ ಸರ್. ಅದು ಮೋಸ್ಟ್ಲಿ ಆ ಚೇಂಬರ್ಲಿಂದ ನೀರು ಕಂಟಿನ್ಯೂಷನ್ ಆಗ್ಬೋದು ಅನ್ಸುತ್ತೆ. ಕೆಲವೊಂದು ನೀರು ಕಾಲುವೆಗಳು ಬಳಕೆ ಮಾಡಲಿಕ್ಕೂ ಸಹ ಇದನ್ನು ಕಾಲುವೆ ಮಾಡ್ಕೊಂಡಿದ್ದಾರೆ ಸರ್. ಇದು ಕಾಲುವೆ ಇದೆ, ಇದು
ಬಳಕೆ ಕಾಲುವೆ ಇಲ್ಲೊಂದು ಟ್ಯಾಂಕ್ ಮಾಡಿದ್ರು ಸರ್ ಇದು ಅರಮನೆ ಆವರಣದಲ್ಲಿ ಹಿಂಭಾಗದಲ್ಲಿ ಇದೆ ಈಗ ನೋಡಿ ಇದು ನೀರನ್ನು ಸ್ಟೋರೇಜ್ ಟ್ಯಾಂಕ್ ಸರ್ ಇದು ಪಕ್ಕ ನೀರೇ ಇದೆ ಹಾಂ ಸೊ ನೀರು ಇನ್ನಿದೆ ಅಲ್ಲ ಬೋರ್ಡ್ ಬಂದಿದ್ರಲ್ಲ ಸರಣಿ ಶೋಕ ರಾಜ್ಯಮಾನ್ಯರ ಅತಿಥಿ ಶ್ರೇಷ್ಠರ ವಿವಿಐಪಿಸ್ ಆರ್ ಪ್ಯಾಲೇಸಸ್ ಹೌದು ಡೈನಿಂಗ್ ಹಾಲ್ ಇದೆ ಅಂತ ಹೇಳಿದ್ರು ಅವರು ಡೈನಿಂಗ್ ಹಾಲು ಆಮೇಲೆ ಒಂದು ವಿಶ್ರಾಂತಿ ಗೃಹ ಇದೆ ಅಂತೇಳಿ ಸೊ ಈ ಡೈನಿಂಗ್ ಹಾಲ್ ಅಂತ ಕರೆದಿರೋ ಉದ್ದೇಶಕ್ಕೆ ಮೋಸ್ಟ್ಲಿ ಆ ಭಾಗದಲ್ಲಿ ಪ್ಲಾಟ್ಫಾರ್ಮ್ಸ್ ಇದಾವೆ ಸರ್ ಅಂದರೆ ನೀರು ಕೈಕಾಲು ಮುಖ ತೊಳಿಲಿಕ್ಕೆ ಆಗಿರಬಹುದು ಬೇರೆ ಯಾವುದಾದ್ರೂ ಉಪಯೋಗಕ್ಕಾಗಿರ್ಬೋದು ಆ ಎಲ್ಲ ನೀರು ಸಂಪೂರ್ಣವಾಗಿ ಒಂದೇ ಕಾಲುವೆ ಮುಖಾಂತರ ಹರಿಯುತ್ತೆ ಅಂತೇಳಿ ಸರ್ ಈ ಪ್ಯಾಲೇಸ್ನ ಸೆಂಟ್ರ್ ಇದು ಹಾಂ ಮೋಸ್ಟ್ಲಿ ವಿಶ್ರಾಂತಿ ಗೃಹ ಇರ್ಬೋದು ಇದು ಅಲ್ಲಿ ಯಾವುದಾದ್ರೂ ಒಂದು ಪೂಜಾ ಕೊಠಡಿ ಇರ್ಬೋದು ಸರ್ ಅದು ಮಧ್ಯದಲ್ಲಿ ನೋಡಿ ಇಲ್ಲೊಂದು ದ್ವಾರ ಇದೆ ಮೋಸ್ಟ್ಲಿ ಈ ಸ್ಥಳ ಇರ್ಬೋದು ಅಂತ ಅನಿಸುತ್ತೆ ಸರ್ ಡೈನಿಂಗ್ ಸೆಟಪ್ ಡೈನಿಂಗ್ ಸೆಟಪ್ ಎಲ್ಲಾದರೂ ಇದು ಸಂಪೂರ್ಣ ಪ್ಲಾಟ್ಫಾರ್ಮ್ಸ್ ಎಲ್ಲ ಇಲ್ಲೇ ಇದೆ ಸರ್ ಇದು ಬಟ್ ಈ ಕಾಲುವೆ ಏನಿದೆ ಅಲ್ಲ ಈ ಕೋಟೆ ಹಿಂಭಾಗಲಿದ್ದು ಕಂಟಿನ್ಯೂಷನ್ ಇದೆ ಸರ್ ಇದು ಓಕೆ ಅಲ್ಲಿಂದ ನಿಯರ್ವಾಗಿ ನೀರು ಬರ್ತಾ ಇದೆ ಇದು ಬಂದಿರೋ ಕೆನಾಲ್ ಮುಖಾಂತರ ಹೋಗಿ ಅಲ್ಲಿಗೆ ಬೀಳುತ್ತೆ ಇದು ಟ್ಯಾಂಕಿಗೆ ಬೀಳುತ್ತೆ ಅಲ್ಲಿ ಮುಂದೆ ನಾವು ಹೋಗಿದ್ದೆ ಅಂಡರ್ಗ್ರೌಂಡ್ ಹೋಗುತ್ತೆ ಆಮೇಲೆ ಇದು ಒಂದು ಏನೋ ನಮಗೆ ಒಂದು ಸ್ನಾನ ಗೃಹ ಅಥವಾ ಏನಾದರೂ ಬಳಕೆ ಆಗಿರಬಹುದು ಅಂತೇಳಿ ಸರ್ ಬಂಡೆ ಬಚ್ಚಲು ಮನೆ ಆ ಥರ ಏನಾದರೂ ನೋಡಿ ಇದು ಕನೆಕ್ಟಿವಿಟಿ ಇಲ್ಲಿಗೆ ಬಂದಿದೆ ಸರ್ ಮತ್ತೆ ಇಲ್ಲೊಂದು ಚೇಂಬರ್ ಇದೆ ಸರ್ ಇದಕ್ಕೆ ಹಾಂ ಓ ನೋಡಿ ಇಲ್ಲಿರೋ ಎಷ್ಟು ಚೆನ್ನಾಗಿ ಮಾಡೋರು ಆರ್ಟಿಸ್ಟಿಕ್ಕಾಗಿ ಒಳಗಡೆ ಈ ಚೇಂಬರಿಂದ ಅಂದರೆ ದೊಡ್ಡ ಕಾಲುವೆಗಳ ಮುಖಾಂತರ ಬಂದಿದ್ದ ನೀರು ಇಲ್ಲಿ ಚೇಂಬರ್ಗೆ ಇಳಿಯುತ್ತೆ ಸರ್ ಇಲ್ಲಿ ಇಳಿದ ನಂತರ ನೆಕ್ಸ್ಟ್ ಔಟ್ಲೆಟ್ ಆಗಿ ಈ ಕೋಟೆ ಹೊರಗಡೆ ಬಂದರೆ ಅಲ್ಲಿ ಸ್ಟೋರ್ ಆಗುತ್ತೆ ಸರ್ ಒಳಗೆ ಬಂದರೆ ಇಲ್ಲಿಗೆ ಬರುತ್ತಾ ಹಾಂ ಮೋಸ್ಟ್ಲಿ ಅದ್ರದ್ದು ಏನಾದರೂ ಕನೆಕ್ಟಿವಿಟಿ ಇರ್ಬೋದು ಸರ್ ಇಲ್ಲಿ ಪೈಪ್ ಕೆಳಗಡೆ ಅದನ್ನೇ ಟಾಯ್ಲೆಟ್ ಅಂತ ಕರೆದಿದ್ದಾರೆ ಅನಿಸುತ್ತೆ ಸರ್ ಆ ಭಾಗದ್ದು ಆಫೀಸು ಆಫೀಸಸ್ನ ಶರಣಿ ಶೌಚಾಲಯ ಅಲ್ಲೊಂದು ಪಿಟ್ಟು ಅಲ್ಲೊಂದು ಪಿಟ್ಟು ಅದು ನೀರು ಹೋಗ್ಲಿಕ್ಕೆ ಅಂದರೆ ಈಗ ನನಗೆ ಅನಿಸಿದ ಮಟ್ಟಿಗೆ ಇಲ್ಲೇನಾದರೂ ಇಲ್ಲ ಸರ್ ಆ್ಯಕ್ಚುಲಿ ಇವು ಬಟ್ ನೀರು ಹೋಗ್ಲಿಕ್ಕೆ ಕಾಲುವೆಗಳೆಲ್ಲ ಕಂಟಿನ್ಯೂಷನ್ ಇರೋದ್ರಿಂದ ಇದು ಸರಣಿ ಶೌಚಾಲಯ ಇರಬಹುದು ಅಂತೇಳಿ ಇದು ಮಾಡ್ಕೊಂಡಿದ್ದಾರೆ ಸರ್ ಅವೇ ಅವನ್ನ ಓಕೆ ಆಮೇಲೆ ಶೌಚಾಲಯ ನೋಡಿ ನೀವು ಹೇಳಿದ ಲಾಜಿಕ್ ಪ್ರಕಾರನು ಇದು ಅರಮನೆ ಇಟ್ಕೊಳ್ಳಿ ಅರಮನೆ ಹೊರಗಿದೆ ಹೌದು ಸೊ ನಾರ್ಮಲಿ ಟಾಯ್ಲೆಟ್ ಆಚೆ ಇರುತ್ತೆ ಇರ್ಬೋದು ಮಸ್ಟ್ ಬಿ ದೇರ್ ಆ ಕಾಲುವೆ ನೋಡಿ ಅಲ್ಲಿ ಒಳಗಡೆಯಿಂದನೂ ಬಂದಿದೆ ಸರ್ ಅದು ಆ ಕಾಲುವೆ ನೀರು ಕಂಟಿನ್ಯೂಷನ್ ಆಗಿ ಒಳಗೆ ಬಂದು ಇದು ನೀರು ಹೌದು ಈಗ ಇವು ಟಾಯ್ಲೆಟ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಇದು ಟಾಯ್ಲೆಟ್ಗೆ ಬಳಸೋಕೆ ನೀರು ಸರ್ ಇದು ಟಾಯ್ಲೆಟ್ ಬಳಸೋಕೆ ಅಲ್ಲಿ ಹೋಗುತ್ತಾ ಗುಂಡಿಗೆ ಬಟ್ ಅದರದ್ದು ಪೈಪ್ ಕನೆಕ್ಟಿವಿಟಿ ನಮಗೆ ಅಷ್ಟು ಕಾಣೋದಿಲ್ಲ ಸರ್ ಯಾಕಂದರೆ ಇದು 4 ಇಂಚ್ ಪೈಪ್ ಇದೆ ಸರ್ ಇದು ಈ ಪೈಪ್ ಕನೆಕ್ಟಿವಿಟಿ ಅಲ್ಲಿಗೆ ಹೋಗಿದೆ ಅಂತ ಓಕೆ ಹಂಗಾರೆ ಟಾಯ್ಲೆಟ್ ಇದಾಗಿರೋಕೆ ಸಾಧ್ಯ ಇಲ್ಲಲ್ಲ ಯಾಕಂದರೆ ಈಗ ಇದು ಟಾಯ್ಲೆಟ್ ಅಂತ ಅಂದ್ಕೊಂಡ್ರೆ ಅವರು ವಾಶ್ ಮಾಡಿಕೊಂಡ್ರೆ ಓಕೆ ಅದರ ವೇಸ್ಟೇಜ್ ಅಲ್ಲಿಗೆ ಹೋಗಬೇಕು ಹೋಗುತ್ತೆ ಮೋಸ್ಟ್ಲಿ ಇಲ್ಲಿಂದ ಏನಾದರೂ ಪೈಪ್ ಕನೆಕ್ಟಿವಿಟಿ ಇರಬಹುದಾ ಕಂಟಿನ್ಯೂಸ್ ಅದೇ ಪೈಪ್ ಸರ್ ಅದು ಅಲ್ಲಿಂದ ಯಾಕಂದರೆ ಅದು ದೊಡ್ಡ ಚೇಂಬರ್ ಹೆಂಗೆ ಕಾಣುತ್ತೆ ಅಂದರೆ ನೋಡಿ 3 ಪೈಪ್ಲೈನ್ ಅದಕ್ಕೆ ಒಂದು ಕಡೆಯೇ ಕನೆಕ್ಟ್ ಮಾಡಿದ್ದಾನೆ ಸರ್ ಆ ವೇಸ್ಟೇಜ್ ನೀರೆಲ್ಲ ಬಂದು ಅಲ್ಲಿ ಸ್ಟೋರ್ ಆಗಿ ಅಲ್ಲಿಂದ ನೇರವಾಗಿ ಅಲ್ಲಿಗೆ ಹೋಗ್ತಾ ಇತ್ತು ಏನೋ ಅನಿಸುತ್ತೆ ಆದರೆ ವಾಟ್ ಎವರ್ ಇಟ್ ಈಸ್ ಈ ಅಂಗಳ ಆ ಟ್ಯಾಂಕಿಂದ ಈ ಕಡೆಗೆ ಬಂಡೆಯಿಂದ ಈ ಕಡೆಗೆ ಇಷ್ಟು ಒಂದು ಸಾರ್ವಜನಿಕ ಶೌಚಾಲಯದ ಅವಶ್ಯಕತೆ ಇರಬಹುದು ಸೈಟ್ ಎಕ್ಸಾಕ್ಟ್ ಒಳಗಡೆ ಅಂತೂ ಅದು ಪೂರ್ತಿ ಅರಮನೆ ಭೋಜನಾಲಯ ರೆಸ್ಟ್ ರೂಮ್ಸ್ ಎಲ್ಲ ಇದೆ ದಿಸ್ ಕುಡ್ ಬಿ ದಿ ಟಾಯ್ಲೆಟ್ ನೋಡಿ ಇದು ಒಂದು ಕಟ್ಟಡ ಸರ್ ಇದೊಂದು ಇಷ್ಟು ಸೇರಿ ಒಂದು ಕಟ್ಟಡ ಇದು ಇದು ಒಂದು ಕಟ್ಟಡ ಆದರೆ ಈ ಮೇಲ್ಗಡೆ ಇಷ್ಟು ಸೇರಿ ಹಾಂ ಅದರೊಳಗೆ ಒಂದು ವಾಟರ್ ಟ್ಯಾಂಕು ಅಥವಾ ಯಾಕಂದರೆ ನೀರು ಅದರಲ್ಲಿ ಇಂಟರ್ ಹೊರಗಡೆ ಹೋಗ್ಲಿಕ್ಕೆ ಬಿಟ್ಟಿದ್ದಾನೆ ಸರ್ ಅದನ್ನು ಅಥವಾ ಕುಡಿ ನೀರು ಸ್ಟೋರ್ ಮಾಡ್ಕೊಳ್ಳೋಕು ಮಾಡ್ಕೊಂಡು ಹಾಂ ಬಟ್ ಈ ಓವರ್ ಟ್ಯಾಂಕ್ ನೀರು ಲಿಂಕ್ ತಂದು ಹಾಕೋದು ಹಾಂ ಅದೇ ಇಲ್ಲಿ ಕನ್ಫ್ಯೂಷನ್ ಸರ್ ಆಗೋದು ಅಲ್ಲ ಅಲ್ಲ ಇಲ್ಲ ಸರ್ ಇದು ಬಂಡೆ ಸರ್ ಅದು ಹೆಬ್ಬಂಡೆ ಇದು ಅಂದರೆ ಯಾರಾದರೂ ಸೈನಿಕರಿಗೆ ಮೋಸ್ಟ್ಲಿ ಅವ್ರಿಗೂ ಸಹ ಒಂದು ಏನಾದರೂ ಶೌಚಾಲಯ ಏನಾದರೂ ಮಾಡ್ಕೊಂಡಿರ್ಬೋದೇನೋ ಈ ಮೇಗಿನ ಕಟ್ಟಡಕ್ಕೆ ಎಷ್ಟು ಬೇಕೋ ಅಷ್ಟೊಂದು ರೂಮ್ ಇರ್ಬೋದೇನೋ ಅಂತ ಯಾಕಂದ್ರೆ ನೀರು ಸರಾಗವಾಗಿ ಕೆಳಗಡೆ ಪೈಪ್ ಲೈನ್ನೇ ಮಾಡಿಬಿಟ್ಟಿದ್ದಾನೆ ಅವನು ಎಸ್ ಸರ್ ಸೂಪರ್ ವ್ಯೂ ಇಲ್ಲಿಂದ ಅಂತೂ ನಾವು ಇಲ್ಲಿ ವಿಜಯನಗರ ಕಾಲದ ಅರಸರ ಅತಿಥಿಗಳ ಗೃಹ ಅತಿಥಿ ಗೆಸ್ಟ್ ಹೌಸು ಮತ್ತು ಅವರ ವಿಐಪಿಗಳ ಮನೆಗಳನ್ನ ನೋಡಿದಂಗಾಯ್ತು ಸ್ನೇಹಿತರೆ ಹಂಪಿಯ ಬಗ್ಗೆ ನಮ್ಮ ಹೆಮ್ಮೆಯ ಹಂಪಿ ಅಂತ ಹೇಳಿ ನಮ್ಮ ನಾಗರಾಜ್ ಕಾಪ್ಸಿ ಅವರು ಒಂದು ಒಳ್ಳೆ ಪುಸ್ತಕ ಮಾಡಿದ್ದಾರೆ ತಗೊಳ್ಳಿ ಹಾಗೆ ನಮ್ಮ ನಾಗರಾಜ್ ಕಾಪ್ಸಿ ಅವರದೊಂದು ನಮ್ಮ ಕರ್ನಾಟಕ ಅಂತ ಹೇಳಿ ಯೂಟ್ಯೂಬ್ ವಾಹಿನಿ ದಯಮಾಡಿ ಎಲ್ಲರೂ ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ